ಏನ್ ಮಾಡ್ತಿದ್ದೀರಿ ಸರ್? ಯೋಚನೆ. ಏನ್ ಸರ್ ಅಂತ ಯೋಚನೆ? ಒಂದು ಕೇಸಿನ ವಿಚಾರ, 18 ವರ್ಷ ಆದ್ಮೇಲೆ ಹೇಗ್ ಕೇಸ್ ಹಾಕೋದು ಅಂತ. 18 ವರ್ಷ ಯೋಚನೆ ಮಾಡುವಂತಹ ಕೇಸ್ ಏನ್ ಸರ್? ಮಧ್ವಾ ಸರ್, ನಿಂದ ಯಾವಾಗ್ಲೂ ಯದ್ವಾ ತದ್ವಾ ಬಿಡಿ ಸರ್. ಬಿಡೋಲ್ಲ ಕಣ, ಬಿಡೋದಕ್ಕೆ 18 ವರ್ಷ ಯೋಚನೆ ಮಾಡ್ಬೇಕಾಗಿಲ್ಲ ಕಣ. ಈ ಲಾಯರ್ ರಂಗನಾಥಾಚಾರ್ಯ ಇವತ್ತೇ ಬೇಕಾದ್ರೆ ಕೇಸ್ ಹಾಕಬಲ್ಲ, ಆದ್ರೆ ಆಪೋಸಿಟ್ ಪಾರ್ಟಿ ಇನ್ನು ಮಗು ಈ ಪಾರ್ಟಿ ಬಂದ್ಬಿಡ್ತಾರೆ ಕೋರ್ಟ್ ತೋಕಾಗೋದು. ಬೇಬಿ ಮೈ ಓನ್ ಡಾಟರ್ ತುಂಗ, ವಾಟ್ ಈಸ್ ದಿ ನೇಚರ್ ಆಫ್ ದಿ ಕೇಸ್? ಯಾಕಿಷ್ಟು ಲೇಟ್ ಆಗ್ಬಿಟ್ಟಿದೆ? ಎರಡನೇದು ಮೂರನೇದು ಆಗಿದ್ದಿದ್ರೆ ನಾನು ಅವತ್ತೇ ಫ್ಯಾಮಿಲಿ ಪ್ಲಾನಿಂಗ್ ಅನುಸರಿಸ್ತಾ ಇದ್ದೆ. ಈ 12 ಹಂದಿ ಮರಳಿ ಆಹಾರ ಒದಿಸೋಸ್ಕರವಾಗಿ ನನ್ನಿತ್ತುವ ದಾಸ್ತಿನೆಲ್ಲ ಖರ್ಚು ಮಾಡೋ ಸಂದರ್ಭನೇ ಬರ್ತಿರಲಿಲ್ಲ. ಅದಕ್ಕೋಸ್ಕರವಾಗಿ ನನಗೆ ನಷ್ಟ ಆಗಿರೋ 30,000 ರೂಪಾಯಿ 18 ವರ್ಷದ ಬಡ್ಡಿ ತುಂಬಿಸ್ಕೊಡು. ಲಾಹಿರ್ ಅಂದ್ರೆ ನೀವೇ ಸರ್, ಇಂಥ ಲೆಕ್ಕಾಚಾರ ಜಾಣತನ ಭೂಮಿ ಮೇಲೆ ಯಾರಿಗೂ ಇರೋಲ್ಲ. ಸರ್ ಹಾಗೆ ಹೇಳು ಸರ್, ನನಗೊಂದು ಭಯ. ಏನು ಭಯ? ನಿಮ್ಮ ಮಗಳು ತಿರುಗಿಸಿ ನಿಮ್ಮ ಮೇಲೆ ಕೇಸ್ ಹಾಕ್ಬಿಟ್ರೆ ಏನಂತ? 12 ಮಕ್ಕಳು ಬೆಳೆದು ಬರೀದಾಗಿರಿ, ಈ ಮನೆಯಲ್ಲಿ ನನಗೆ ಯಾಕೆ ಜನ್ಮ ಕೊಟ್ಟೆ ಅಂತ. ಮಧ್ವಾ ಸರ್, ನಿಂದು ಬಹಳ ಯದ್ವಾ ತದ್ವಾ. ನೀನು ನಮ್ಮ ಪಕ್ಷನೋ ಇದರ ಪಕ್ಷನೋ? ಯಾವುದೋ ಪಕ್ಷ, ಕೃಷ್ಣ ಪಕ್ಷ. ನಮ್ಮಲ್ಲೇ ಎರಡು ಪಾರ್ಟಿ. ಡ್ಯಾಡಿ ರಾಜಾರಾಮ, ನನ್ನ ಆಫೀಸ್ ರೂಮ್ ಬರಬಾರ ಅಂತ ನಿಮ್ಗೆ ಎಷ್ಟೋ ಸಾರಿ ಹೇಳೋದು? ನಾನು ನಿನ್ ಮಗನಾಗ್ ಬರಲಿಲ್ಲ ಡ್ಯಾಡಿ, ಕ್ಲೈಂಟ್ ಆಗಿ ಬಂದಿದ್ದೀನಿ. ನಿಮ್ಮ ಹಾಗೆ ನಿಮ್ಮ ಮಗನ ಬುದ್ಧಿ ಬೆಳೆ ಅಂತ ಸರ್. ಡ್ಯಾಡಿ, ಇವ್ರು ಮಿಸ್ಟರ್ ಬಸ್ಸು ಅಂತ, ಫಿಲಿಂ ಪ್ರೊಡ್ಯೂಸರ್, ಇವ್ರು ಡೈರೆಕ್ಟರ್, ಇವ್ರು ಫೈನಾನ್ಸರ್. ಮೂರ್ ಭಾಷೆಯಲ್ಲೂ ಟಿಪ್ಪು ಸುಲ್ತಾನ್ ಅಂತ 6 ಕಲರ್ ಪಿಕ್ಚರ್ ತೆಗಿತಾ ಇದ್ದಾರೆ ಡ್ಯಾಡಿ. ದೇ ವಾಂಟ್ ಮೀ ಟು ಆಕ್ಟ್ ಆಸ್ ದಿ ಯಂಗ್ ಟಿಪ್ಪು. ಡ್ಯಾಡಿ, ನಾನು 30,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀನಿ. 30,000? ನನ್ನ ಮಗನೇ ಪಡಿ ಕೈ. 30,000 ನೋಟ್ ಅಲ್ವಲ್ಲ? ಖಂಡಿತ ಅಲ್ಲ ಸ್ವಾಮಿ. ಎಲ್ಲ ತುಂಗಾ ಹುಟ್ಟಿದ ಪುಣ್ಯ.